ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ಸುಮಾ. ಸದ್ಯ ಎಲ್ಲೆಡೆ ಹಾಟ್ ಟಾಪಿಕ್ ಆಗಿರೋದು ಅಂದ್ರೆ ಅದು ನಮ್ಮ ಡಿಬಾಸ್ ದರ್ಶನ್ ರ ಕ್ರಾಂತಿ ಸಿನಿಮಾ. ಡಿಬಾಸ್ ಈ ಸಿನಿಮಾ ಒಪ್ಪಿಕೊಂಡ ನಂತರ ಹೇಗೆ ವರ್ಕೌಟ್ ಮಾಡುದು, ಹೇಗೆ ಫಿಟ್ ಅಂಡ್ ಫೈನ್ ಆದ್ರು ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋ ನೋಡಿ. ಗುಡ್ ಮಾರ್ನಿಂಗ್ ಬಾಸ್. ನಮ್ದೇ ಪ್ರಿಪರೇಷನ್ಸ್ ಇರುತ್ತೆ, ಇದಿಷ್ಟು ನಿಮ್ಗಳಿಗೂ ಗೊತ್ತಾಗ್ಲಿ. ಯಾಕಂದ್ರೆ ದೂರದ ಬೆಟ್ಟ ನಿಮಗೆ ಏನೋ ಎಲ್ರು ಏನೋ ಕೊಟ್ಟಿರ್ತಾರೆ ಅಂದ್ರೆ ಸಾರ್ ಬಿಡ ಮಾಡಿ ಸಾರ್ ಏನೇ ಉಪಕಾರಿದ್ದು ಎಷ್ಟೇ ಲಕ್ಷ ಕೊಡೋದು, ಆ ಕೆಲ್ಸಕ್ಕೆ ಕೊಡೋ ಒಂದು ರೆಸ್ಪೆಕ್ಟ್. ಯಾರೇ ಆಗ್ಬೋದು, ಯಾವುದೇ ಕೆಲಸ ಆಗ್ಬೋದು, ನಿಮ್ ಮಾತ್ರ ಅಂತ ಹೇಳ ಯಾವುದೇ ಕೆಲಸ ತುಂಬಾ ಶ್ರದ್ಧೆಯಿಂದ ಮನ್ಸಿಟ್ಟು ಆ ಕೆಲಸ ಮಾಡಿದ್ರೆ ಖಂಡಿತ ಅದು ಫಲ ಕೊಡ್ತಾನೆ ಹೋಗುತ್ತೆ. ಸೊ ಇವತ್ತೆಲ್ಲ ಬಂದ್ಬಿಟ್ಟಿದೆ ನಿಮಗೆ, ಓಕೆ ಇಲ್ಲೆಲ್ಲ ನಾನು ಹೆಂಗೆ ಮಾಡೋದು ನಡೀತದೆ. ಇವತ್ತು ಬಂದಿದೆ ಅಂತ ತಕ್ಷಣ ಇನ್ನೂ ಜಾಸ್ತಿ ಇದೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಏನೇನು ಮಾಡ್ತೀವಿ ನಾವು, ಅದನ್ನು ಪ್ರಿಪೇರ್ ಆಗ್ತೀವಿ. ಅಂದರೆ ಒಂದ್ಸರಿ ಶೂಟಿಂಗ್ ಅಂತ ಬಂದಾಗ ನಮ್ಮದೇ ಆದಂಥ ಒಂದು ಪ್ರಿಪ್ರೇಷನ್ಸ್ ಏನಿದೆ ಅಷ್ಟು ನಿಮ್ಗೆ ಗೊತ್ತಾಗಲಿ. ಯಾಕಂದ್ರೆ ಇವತ್ತಿಂದ ಕ್ರಾಂತಿ, ಹೊಸ ಕ್ರಾಂತಿ ಶುರು ಆಗುತ್ತೆ. ಸೊ ಕ್ರಾಂತಿ ಶುರು ಸಿನಿಮಾಗೆ ದರ್ಶನ್ ಒಬ್ಬ ಕಲಾವಿದ ನಾನೇನೇನು ಮಾಡ್ತೀನಿ ನಿಮ್ಗೆ ಸ್ವಲ್ಪ ಗೊತ್ತಾಗಲಿ. ಸರಿ, ಯಾಕಂದ್ರೆ ಬೆಳಿಗ್ಗೆ ಒಂದು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾನು ಗೊತ್ತಿಲ್ಲ. ಬನ್ನಿ ಅಮ್ಮ, ಸುಮಾರು ಜನ ನೋಡಿಲ್ಲ ಹೇಮಂತ್ ಅಂತೇಳಿ ನನ್ನ ಜಿಮ್ ಕೋಚು, ನನ್ನ ಟ್ರೈನರು ಎಲ್ಲ ಹೆಚ್ಚು ಕಮ್ಮಿ ಒಂದು 8 ವರ್ಷ ಆಗುತ್ತೆ. 8 ವರ್ಷ, 8 ವರ್ಷದಿಂದನೂ ನೀವು ಈಗ ಐರಾವತ ನೋಡ್ಬೋದು, ಇಲ್ಲ ಕುರುಕ್ಷೇತ್ರ ನೋಡ್ಬೋದು, ಎಲ್ಲ ಸಿನಿಮಾಗೂ ನಮ್ಮ ಹೇಮಂತವ್ರೆ ನನ್ನ ರೆಡಿ ಮಾಡೋದು. ಹಂಗಂತೇಳಿ ಈಗ 2 ವರ್ಷ ಕೆಲಸ ಇರಲ್ಲ, ದರ್ಶನ್ ಸ್ವಲ್ಪ ದಪ್ಪ ಆಗ್ಬಿಟ್ಟ. ಹೌದು, ಕೆಲಸ ಇದ್ದಿದ್ದಾಗ ನಾವು ವರ್ಕೌಟು ಮಾಡೋಲ್ಲ. ಈಗ ಲಾಕ್ಡೌನ್ ಟೈಮಲ್ಲಿ ಆಲ್ಮೋಸ್ಟ್ ಆಲ್ 1 ವರ್ಷ ಬಿಟ್ಬಿಟ್ಟಿದ್ದು, ಒಂದೂವರೆ ವರ್ಷ ಆಫ್ ಆ್ಯಂಡ್ ಆನ್ ಮೂಡ್ ಬಂದಾಗ ಮಾಡ್ತಿದ್ವಿ, ಇಲ್ಲ ಎಲ್ಲರೂ ನೋಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಲಾಕ್ಡೌನ್ ಎಲ್ರಿಗೂ ಒಂದೊಂದು ಪಾಠ ಕಲಿಸ್ಕೊಟ್ಟು. ಹಾಗೆಯೇ ನಾವು ವರ್ಕೌಟ್ ಅಂದಾಗ ನಾವು ಅದಕ್ಕೆ ಆದಂಥ ಒಂದು ಪ್ರಿಪ್ರೇಷನ್ ಆಗಿರ್ತೀವಿ, ಮೈ ಎಲ್ಲ ದಂಡಿಸ್ತೀವಿ, ಮೈಗೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಸೊ ರೆಸ್ಟ್ ಬಂದಾಗ ಸ್ವಲ್ಪ ಹಿಂಗಿರ್ತೀವಿ, ಪುನಃ ಕೆಲಸ ಅನ್ನೋಕೆ ಈ ಥರ ಬಂದಿಲ್ಲ. ಸೊ ಬೆಳಗ್ಗೆ ಪಾಪ ಹೇಮಂತ 5 ಗಂಟೆಗೆ ಶಾರ್ಪ್ ಇರ್ತಾರೆ, ನಾವು ಎಲ್ಲ ರೆಡಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಅರ್ಧ ಮಾಡಿದ್ದೆ. ಇಲ್ಲಿಂದ ನಾನು ಪ್ರೋಟೀನ್ ಮಾಡ್ತೇನೆ, ಬರೀ ಏನೇನು ಪ್ರೋಟೀನ್ ಮಾಡ್ಕೊಂಡು The sound of death and fear. If you try, you just might get a little bit of trouble. K-N-I-F-E, right in your side. You would never see me coming. You go down. This is the last one. I'm going to do gym Darshan. Service Alman. I'm going to report my kids. I'm going to do this. I'm going to do energy drink. I'm going to do this train. I'm going to do this. I'm going to do this. This vessel, that shit is so exponential. I need a first class ticket to the top, no limit. I don't play no gimmicks, I'ma take you to the clinic. If you want a taste, come at me and you will be replaced. They won't find a trace of you anywhere or any place. So you gonna die if you try, you just might get a little bit of trouble. K-N-I-F-E, right in your side. You will never see me coming. You gonna die if you try, you ಎರಡರಿಂದ 1 ಕೆಜಿ ಎತ್ತಿದ್ರು ಮುಗಿತ್ ನನ್ನ ಕಡೆ. ಸೊ ಅದಕ್ಕೆ ಸ್ವಲ್ಪ ಇದು ಕೊಡ್ತಾರೆ, ವರ್ಕೌಟ್ ಮುಗಿಸಿ ನಂತರ ಕೈ ಕೊಟ್ಬಿಡ್ತೀನಿ. ಧನ್ಯತೆ ಭಾವಿಸ್ಬಾರ್ದು. ಬೇಗ ಬ್ಯಾಕ್ ಟು ಬ್ಯಾಕ್ ಹೊಡಿತೀರಾ, ಮಸಲಿ ಇಂಪ್ರೂವ್ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಅದಕ್ಕೇ ಹೊರಗಡೆ ನಾ ಶೂಟಿಂಗ್ ಹೋದಾಗ ನಾನು ಹೊರಗಡೆ ಜಿಮ್ ಮಾಡೋದಕ್ಕೆ ಸ್ವಲ್ಪ ಇದು ಮಾಡ್ತೀನಿ, ಯಾಕಂದ್ರೆ ನಾನು ಒಬ್ಬನೇ ಮಾಡಿ ಮಾಡಿ ಅಭ್ಯಾಸ. ಆಮೇಲೆ ಯೂಶ್ವಲಿ ಬಿಟ್ರೆ ಈಗ ನಾನು ಚೆಸ್ಟ್ ಮುಗಿದೆ ಪಡ 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 ಹಿಂಗೆ ನಾನು ಮಾಡ್ಕೊಂಡು ಹೋಗುತ್ತೆ.
ಸ್ವಲ್ಪ ಬೇರೆಯವ್ರಿಗೆ ತಲುಪ ತೊಂದರೆ ಆಗುತ್ತೆ, ಅದಕ್ಕೆ ಸ್ವಲ್ಪ ಹೊರಗಡೆ ಕಮ್ಮಿ ನಾನು ಮಾಡೋದು. ಜಿಮ್ ಅಂದ ತಕ್ಷಣ ತುಂಬ ಮಲ್ಟಿ ಜಿಮ್ಮು ಅದು ಇದು ಅಫ್ಕೋರ್ಸ್ ಇದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿನ್ನೆ ಮೊನ್ನೆ ಮೊದಲು ಮಾಡ್ತಿದ್ದೆ, ನಮ್ಮ ಮೈಸೂರಲ್ಲಿ ಭೀಷ್ಮ ಜಿಮ್ ಅಂತ ಅಂದರೆ ಗರಡಿ ಮನೆ ಒಳಗಡೆ ಒಂದು ಸಣ್ಣ ಜಿಮ್. ಅವಾಗೆಲ್ಲ ಎಕ್ವಿಪ್ಮೆಂಟ್ಸ್ ಯಾವುದೂ ಇಲ್ಲ, ಆಗಲೂ ಜಿಮ್ ಮಾಡ್ತಾಯಿದ್ರು. ಅವತ್ತು ಬಾಡಿ ಬಿಲ್ಡರ್ಸು, ಇವತ್ತು ಯಾ ಸ್ವಲ್ಪ ಈಸನ್ ಆಗಿದೆ, ಟೆಕ್ನಾಲಜಿ ಮುಂದೇನು ಬಂದಿದೆ. ನಂದು ಒಂದೇ ಒಂದು ಈ ಜಿಮ್ ಮಾಡಿದೆ, ಈ ಸೈಡ್ ಹೋಗಲಿ ಆ ಜಿಮ್ ಮಾಡಿದೆ, ಎಲ್ಲ ಯಂಗ್ಸ್ಟರ್ಸ್ ಹೇಳ್ಕೊಡೋದು. ಯಾವುದೇ ಜಿಮ್ ಹೋದರೂ ಕೂಡ ಕಬ್ಬಡಾನೇ ಹೊರಬೇಕು, ಬಿಟ್ಟು ಇನ್ನೊಂದಿಲ್ಲ. ಸೊ ಜಿಮ್ಮಿಂಗ್ ಅನ್ನೋದು ಇಟ್ಸ್ ಅನ್ ಅಡಿಕ್ಷನ್ ಅಷ್ಟೇ, ಯು ಮೇಕ್ ಇಟ್ ಅನ್ ಅಡಿಕ್ಷನ್. ಅದರೊಂಥರ ವರ್ಕೌಟ್ ಮಾಡಲೇಬೇಕು, ನಾನು ಫಿಟ್ ಆಗಿರ್ಬೇಕು ಅಂದರೆ ಎಲ್ಲ ತಗೊಂಡಿದೆ. ಸೊ ಯೂಶ್ವಲಿ ನಂದಲ್ಲ ಅಂತ ಡೈಲಿ ಒಂದು 2 hours ತೆಗೆದಿಟ್ಬಿಟ್ಟು ನಿಮ್ಮಲ್ಲಿ ಅನ್ಕೋಬೋದು. ದರ್ಶನ ಏನು ಶೋಕ್ ಇಲ್ಲ, ಎಲ್ಲ ಇದೆ, ಡ್ರಿಂಕು ಇದೆ, ಸ್ಮೋಕು ಇದೆ, ಇಲ್ಲ, ಬಟ್ ಲಿಮಿಟಲ್ಲಿದೆ ಅಷ್ಟೆ. ಎಲ್ರಿಗೂ ಹೇಳ್ಬೋದು ಸುಮ್ಮನೆ ಅದು ಇದು ಆರ್ಡರ್ ಮಾಡು ಅಂತ, ಲಿಮಿಟಲ್ಲಿದ್ರೇ ಇಷ್ಟೆಲ್ಲ ಮಾಡೋಕೆ. ಇಷ್ಟು ವರ್ಕೌಟ್ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಅಂತ, ಇಷ್ಟು ವರ್ಕೌಟ್ ಮಾಡಿರ್ತೀವಲ್ಲ ಕೆಳಗಡೆ ಅದು ಪ್ರೋಟೀನ್ ಕೊಡಿದ್ರೆ ಅಲ್ಲಿಗೆ ಇಷ್ಟು ವರ್ಕೌಟ್ ಸಮ ಆಯಿತು. ಕೆಳಗಡೆ ನೋಡುದ್ರಲ್ಲ, ಕೇವಲ ಕ್ರಾಂತಿ ಸಿನಿಮಾಗೆ ಮಾತ್ರ ಈ ರೀತಿ ಅವರು ತಯಾರಿ ನಡೆಸೋದಲ್ಲ, ತಾವು ಒಪ್ಪಿಕೊಳ್ಳುವ ಪ್ರತಿಯೊಂದು ಸಿನಿಮಾಗೂ ಕೂಡ ಹೀಗೆ ನಮ್ಮ ಡಿಬಾಸ್ ತಯಾರಿ ನಡೆಸ್ತಾರೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.